ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಂಜಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ಕಟ್ಟಡಗಳಿಗೆ ಇನ್ಮುಂದೆ ಕಟ್ಟಡಗಳು ಬೇಕು ಅಂದರೆ ಇನ್ಮುಂದೆ ಪೊಲೀಸರಿಂದ ಎನ್ಒಸಿ ಪಡಿಬೇಕಾಗುತ್ತೆ. ಬಿಬಿಎಂಪಿ ಎನ್ಒಸಿ ನೀಡಲು ಬೇಕು ಪೊಲೀಸರ ಪರ್ಮಿಷನ್. ಕಟ್ಟಡಗಳ ಬಳಿ ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆ ಇರಬೇಕು. ಕಟ್ಟಡ ಎಷ್ಟಿದೆ, ಎಷ್ಟು ಮನೆಗಳಿವೆ ಎಂಬ ಲೆಕ್ಕ ಇಡಬೇಕು. ಪಾರ್ಕಿಂಗ್ ವ್ಯವಸ್ಥೆ ಎಷ್ಟು ನೀಟ್ ಆಗಿದೆ ಅಂತ ವಿವರಣೆ ಕೊಟ್ಟಿರಬೇಕು. ಇದೆಲ್ಲ ಕೊಟ್ಟರೆ ನಿಮಗೆ ಪರ್ಮಿಷನ್ ಸಿಗುತ್ತೆ ಕಟ್ಟಡ ಕಟ್ಟೋದಕ್ಕೆ. ಬಿಬಿಎಂಪಿಗೆ ಪತ್ರ ಬರೆದು ಮನವರಿಕೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಗ್ತಾ ಇದೆ. ಪೊಲೀಸ್ ಕಮಿಷನರ್ ದಯಾನಂದ ಈ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಶೀಘ್ರದಲ್ಲೇ ಬಿಬಿಎಂಪಿಗೆ ಪತ್ರ ಬರೆಯೋದಕ್ಕೆ ನಿರ್ಧಾರ ಮಾಡಲಾಗಿದೆ ಪೊಲೀಸ್ ಇಲಾಖೆ. ಇನ್ನು ಹೊಸ ಕಟ್ಟಡಗಳಲ್ಲಿ ಸೂಕ್ತ ಪಾರ್ಕಿಂಗ್ ಇರಲ್ಲ, ರಸ್ತೆಯಲ್ಲೇ ಬೈಕ್ ಕಾರ್ಗಳನ್ನು ನಿಲ್ಲಿಸ್ತಾರೆ. ನಾವು ಸರ್ವೇ ಸಾಮಾನ್ಯವಾಗಿ ನೋಡಿದ್ದೀವಿ, ರೋಡ್ ಇದ್ರೂ ಕೂಡ ರೋಡ್ ತುಂಬ ಕಾರು ಬೈಕ್ ನಿಂತಿರ್ತವೆ. ಇದರಿಂದ ಟ್ರಾಫಿಕ್ ಸಮಸ್ಯೆ ಉಂಟಾಗ್ತಾ ಇದೆ. ಪರಿಶೀಲನೆ ಮಾಡಿದಾಗ ಕಟ್ಟಡದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಸರಿಯಾಗಿ ಮಾಡಿಲ್ಲದೆ ಇರೋದು ಬೆಳಕಿಗೆ ಬಂದಿದೆ. ಸೊ ಹಾಗಾಗಿ ಈ ಒಂದು ನಿರ್ಧಾರಕ್ಕೆ ಪೊಲೀಸ್ ಇಲಾಖೆ ಬಂದಿರುವಂಥದ್ದು. ಎಸ್, ಬೆಂಗಳೂರಿನಲ್ಲಿ ಈ ಟ್ರಾಫಿಕ್ ಜಾಮ್ ಅನ್ನೋದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಮತ್ತೊಂದು ಕಡೆ ಈ ಕಟ್ಟಡಗಳಲ್ಲಿ ಸರಿಯಾದಂತಹ ಪಾರ್ಕಿಂಗ್ ವ್ಯವಸ್ಥೆ ಇಲ್ದಿದ್ದಕ್ಕೆ ಜನರು ಎಲ್ಬಂತಲೇ ಕಾರ್ಗಳನ್ನು ಮತ್ತು ತಮ್ಮ ಬೈಕ್ಗಳನ್ನು ಬಿಡ್ತಿದ್ದಾರೆ. ನಾವು ಸಾಕಷ್ಟು ಏರಿಯಾಗಳಲ್ಲಿ ಗಮನಿಸ್ಬೋದು, ಸಂಜೆ ಟೈಮ್ ಆಗಿಬಿಟ್ರೆ ಸಾಕು, ಆಫೀಸಿಂದ ಬಂದ ತಕ್ಷಣವೇ ಎಲ್ಲ ರೋಡಲ್ಲಿ ಲೈನಾಗಿ ನಿಲ್ಲಿಸಿರ್ತಾರೆ, ಒಳ್ಳೆ ಮಾರುಕಟ್ಟೆಯಲ್ಲಿ ಮಾರೋರು ನಿಲ್ಲಿಸ್ದಂಗೆ. ಸೊ ಅಲ್ಲಿ ಯಾಕಂದರೆ ಪಾರ್ಕಿಂಗ್ ಇರಲ್ಲ, ಸೊ ಸರಿಯಾದ ರೋಡ್ ವ್ಯವಸ್ಥೆ ಇರಲ್ಲ. ಈಗ ಓಡಾಡೋರಿಗೂ ಕೂಡ ಜನರಿಗೆ ತೊಂದರೆ ಆಗುತ್ತೆ. ಬೇರೆ ಕಾರ್ಗಳು ಹೋಗಬೇಕು ಅಥವಾ ಆಟೋ ಹೋಗಬೇಕು ಅಥವಾ ಬೈಕ್ ಹೋಗಬೇಕಂದ್ರೆ ತೊಂದರೆ ಅನುಭವಿಸ್ಬೇಕಾಗುತ್ತೆ. ಇವ್ರು ಕಾರ್ ಹೋಗಬೇಕಂದ್ರೆ ಅವ್ರ ಕಾರ್ ನಿಲ್ಲಿಸ್ಬಿಟ್ಟು ಅವ್ರ ಬೈಕ್ನ ಸರಿಸ್ಬಿಟ್ಟು ಮತ್ತೆ ಮುಂದಕ್ಕೆ ಹೋಗುವಂಥ ಪರಿಸ್ಥಿತಿಗಳನ್ನು ನಾವು ಕೂಡ ಗಮನಿಸಿದ್ದೀವಿ. ಆ ಸಮಸ್ಯೆ ನಾವು ಕೂಡ ಎದುರಿಸಿದ್ದೀವಿ. ಸೊ ಈ ರೀತಿಯಾದಂಥ ಪ್ರಕರಣಗಳು, ಈ ರೀತಿಯಾದಂಥ ದೂರುಗಳು ಹೆಚ್ಚಾಗಿರೋದಕ್ಕೆ ಈಗ ಪೊಲೀಸ್ ಇಲಾಖೆ ಕೂಡ ಒಂದಿಷ್ಟು ಪ್ಲಾನ್ ಮಾಡ್ಕೊಳ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೆ ಇನ್ಮುಂದೆ ಯಾರಾದರೂ ಕಟ್ಟಡಗಳನ್ನು ಕಟ್ಟಬೇಕು ಅಂತಂದರೆ ಎನ್ಒಸಿ ಪಡ್ಕೊಳ್ಬೇಕಾಗುತ್ತೆ. ಎನ್ಒಸಿಯಲ್ಲಿ ಅಲ್ಲಿ ಸರಿಯಾದಂತಹ ಪಾರ್ಕಿಂಗ್ ವ್ಯವಸ್ಥೆ ಇದೆಯಾ ಇಲ್ವಾ ಅದೆಲ್ಲದ್ರ ಬಗ್ಗೆ ಪರಿಶೀಲನೆ ಮಾಡಬೇಕಾಗುತ್ತೆ. ಪರಿಶೀಲನೆ ಮಾಡಿದ ಮೇಲೆ ಅದೆಲ್ಲ ಓಕೆ ಆದರೆ ಮಾತ್ರ ಈ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ಕೊಡಬೇಕು ಅಂತೇಳ್ಬಿಟ್ಟು ಈಗ ಪೊಲೀಸ್ ಇಲಾಖೆ ಬಿಬಿಎಂಪಿ ಜೊತೆ ಒಂದಿಷ್ಟು ಮೆಗಾ ಪ್ಲಾನನ್ನು ಮಾಡ್ತಾ ಇದೆ. ನೋಡೋಣ ಈ ಪ್ಲಾನ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಲೈವಲ್ಲಿ ಕನೆಕ್ಟ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಭರ್ಜರಿಯಾಗಿ ಒಂದಿಷ್ಟು ಪ್ಲಾನ್ ಮಾಡ್ತಾ ಇದೆ ಟ್ರಾಫಿಕ್ ಜಾಮ್ಗೆ ಒಂದಿಷ್ಟು ಕಡಿವಾಣ ಹಾಕಬೇಕು ಅಂತ. ಸೊ ಈ ಪ್ಲಾನ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ, ಸೊ ಯಾವಾಗಿಂದ ಈ ಒಂದು ನಿರ್ಧಾರ ಕೈಗೊಳ್ಳುತ್ತಾರೆ ಅಂತ? ಖಂಡಿತವಾಗ್ಲೂ ಚೇತನ್, ಬೆಂಗಳೂರು ನಗರದಲ್ಲಿ ದಿನೇ ದಿನೇ ಟ್ರಾಫಿಕ್ನ ಸಮಸ್ಯೆ ಹೆಚ್ಚಾಗ್ತಾನೆ ಇರುವಂತದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಇನ್ನು ಮುಂದೆ ಬೆಂಗಳೂರು ನಗರದಲ್ಲಿ ಯಾವುದೇ ಒಂದು ಕಟ್ಟಡದ ನಿರ್ಮಾಣ ಆಗಬೇಕಾಗಿದ್ರು ಕೂಡ ಅಷ್ಟೇ ಪೊಲೀಸರ ಅನುಮತಿಯನ್ನ ಕಡ್ಡಾಯವಾಗಿ ಪಡಿಬೇಕು ಅನ್ನೋ ನಿರ್ಧಾರಕ್ಕೂ ಕೂಡ ಬಂದಿದ್ದಾರೆ. ಇದೇ ಒಂದು ಅನ್ವಯವಾಗಿ ನಗರ ಪೊಲೀಸ್ ಆಯುಕ್ತ ಅಂತ ದಯಾನಂದ್ ಅವರು ಬಿಬಿಎಂಪಿ ಕಮಿಷನರ್ಗೆ ಒಂದು ಪತ್ರ ಬರೆ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಕಾರಣ ಏನು ಅಂತಂದ್ರೆ, ಬೆಂಗಳೂರು ನಗರದಲ್ಲಿ ಯಾವುದೇ ಒಂದು ಕಟ್ಟಡವನ್ನ ಕಟ್ಟಬೇಕಾಗಿದ್ರು ಕೂಡ ಅಷ್ಟೇ ಬಿಬಿಎಂಪಿ ಇಂದ ಪರ್ಮಿಷನ್ ಅನ್ನ ಪಡ್ಕೊಳ್ತಾ ಇದ್ರು. ಆದ್ರೆ ಬಿಬಿಎಂಪಿ ಪರ್ಮಿಷನ್ ಅನ್ನ ಪಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಬೆಂಗಳೂರು ನಗರ ಪೊಲೀಸರ ಒಂದು ಅನುಮತಿಯನ್ನ ಪಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಂತ ತೀರ್ಮಾನವನ್ನ ಮಾಡ್ತಾ ಇರುವಂತದ್ದು. ಕಾರಣ ಏನು ಅಂತಂದ್ರೆ, ಬೆಂಗಳೂರು ನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಟ್ರಾಫಿಕ್ನ ಸಮಸ್ಯೆ ಜಾಸ್ತಿ ಆಗ್ತಿದೆ. ಯಾವುದೇ ಒಂದು ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಷನ್ ಮಾಡಿದ್ರು ಕೂಡ ಅಷ್ಟೇ, ಅವರು ಸರಿಯಾದಂತಹ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದಂತ ಒಂದು ಕಾರಣಕ್ಕೋಸ್ಕರ ರೋಡ್ ನಲ್ಲಿ ವೆಹಿಕಲ್ ಗಳನ್ನ ಪಾರ್ಕ್ ಮಾಡ್ತಾ ಇದ್ರು. ಇದರಿಂದ ರೋಡ್ ನಲ್ಲಿ ಹೋಗುವವರೆಗೂ ಕೂಡ ಸಮಸ್ಯೆ ಆಗ್ತಿದೆ. ಸಾಲುಗಟ್ಟೆ ವೆಹಿಕಲ್ ಗಳನ್ನ ನಿಲ್ಲೋದಕ್ಕೂ ಕೂಡ ಅಷ್ಟೇ ಸಮಸ್ಯೆ ಆಗ್ತಿದೆ. ಈ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ನಿರ್ಧಾರಕ್ಕೆ ಪೊಲೀಸರು ಬಂದಿರುವಂತದ್ದು. ಜೊತೆಗೆ ಇನ್ ಮುಂದೆ ಯಾವುದೇ ಒಂದು ಕಟ್ಟಡವನ್ನ ನಾವು ಕನ್ಸ್ಟ್ರಕ್ಷನ್ ಮಾಡ್ಬೇಕಂದ್ರು ಕೂಡ ಅಷ್ಟೇ, ಪೊಲೀಸರ ಅನುಮತಿಯನ್ನ ಕೇಳಕ್ ಹೋದಂತ ವೇಳೆಯಲ್ಲಿ ಪೊಲೀಸರು ಸ್ಥಳಕ್ಕೆ ಬಂದು ಅದನ್ನು ಒಂದು ಪರಿಶೀಲನೆಯನ್ನ ಮಾಡ್ತಾರೆ. ಇಲ್ಲಿ ಎಷ್ಟು ಬಿಲ್ಡಿಂಗ್ ಮತ್ತು ಎಷ್ಟು ಅಂತಸ್ತಿನ ಬಿಲ್ಡಿಂಗ್ ಕಟ್ತಾ ಇದಾರೆ, ಆ ಅಂತಸ್ತಿನಲ್ಲಿ ಎಷ್ಟು ಮನೆಗಳಿರ್ತಾ ಇದೆ ಮತ್ತು ಎಷ್ಟು ಜನ ಇಲ್ಲಿ ಇರಬಹುದು, ಒಂದ್ ವೇಳೆ ಇದ್ರು ಕೂಡ ಅಷ್ಟೇ ಒಂದು ಕುಟುಂಬಕ್ಕಿಂತಿಷ್ಟು ಅಂತ ಪಾರ್ಕಿಂಗ್ನ ವ್ಯವಸ್ಥೆಯನ್ನು ಮಾಡ್ಕೊಂಡಿದಾರ, ಮತ್ತು ಪಾರ್ಕಿಂಗ್ ಪ್ಲೇಸ್ ಇದೆಯಾ, ಕಾರ್ ನಿಲ್ಸೋದಕ್ಕಾಗಿರ್ಬೋದು, ಬೈಕ್ ನಿಲ್ಸೋದಕ್ಕಾಗಿರ್ಬೋದು, ಅಥವಾ ಫೋರ್ ವೀಲರ್ ಗಳನ್ನ ನಿಲ್ಸೋದಕ್ಕೆ ಏನಾದ್ರೂ ವ್ಯವಸ್ಥೆ ಇದೆಯಲ್ಲ ಅನ್ನೋದನ್ನ ಸುವಿಸ್ತಾರವಾಗಿ ಒಂದು ಪರಿಶೀಲನೆಯನ್ನು ಮಾಡ್ತಾರೆ. ಪರಿಶೀಲನೆಯನ್ನು ಮಾಡಿ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ಅಂದಂತ ಪಕ್ಷದಲ್ಲಿ ಮಾತ್ರ ಅಲ್ಲಿ ಅನುಮತಿಯನ್ನು ಕೊಡಬೇಕು ಅನ್ನೋ ನಿರ್ಧಾರಕ್ಕೆ ಪೊಲೀಸರು ಬಂದಿರುವಂತದ್ದು. ಇದೇ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ
ಬಿಬಿಎಂಪಿ ಕಮಿಷನರ್ಗೂ ಕೂಡ ಅಷ್ಟೇ, ನಗರ ಪೊಲೀಸ್ ಆಯುಕ್ತರು ಪತ್ರ ಬರೀತಾ ಇದ್ದು ಮುಂದಿನ ದಿನಗಳಲ್ಲಿ ಬೆಂಗಳೂರು ನಗರದಲ್ಲಿ ಯಾವುದೇ ಒಂದು ಕಟ್ಟಡ ನಿರ್ಮಾಣಕ್ಕೆ ಅನುಮತಿಯನ್ನು ಕೊಡೋದಕ್ಕಿಂತ ಮುಂಚಿತವಾಗಿ ಪೊಲೀಸರ ಅನುಮತಿಯನ್ನು ಕಡ್ಡಾಯವಾಗಿ ಪಡೆಯುವಂತಹ ಒಂದು ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದ್ದು ಬಹುತೇಕ ಮುಂದಿನ ದಿನಕ್ಕೆ ಇದನ್ನು ಅನುಷ್ಠಾನಕ್ಕೆ ತರಲು ಎಲ್ಲಾ ರೀತಿಯಂತಹ ಸಿದ್ಧತೆಗಳು ಕೂಡ ಅಷ್ಟೇ ಪೊಲೀಸರಿಂದನೂ ಕೂಡ ನಡೀತಾ ಇದೆ. ಚೇತನ್, ಡೀಟೇಲ್ಸ್ಗಾಗಿ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.